ಈ 100 ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಅದು ಸರ್ಕಾರಿ ಗೋಮಾಳ. ಇವ್ರು ಹೇಳ್ತಾ ಇದ್ರು ಇವ್ರ ಭೂಮಿ ಅರ್ಥ ಆಯ್ತಾ? ಸರ್ಕಾರಿ ಗೋಮಾಳ. ಅವರು ಕೂಡ ಕೆಲವರು ಕಳ್ಳ ದಾಖಲಾತಿಗಳು ಮಾಡ್ಕೊಂಬಿಟ್ಟು ಅದರಲ್ಲೂ ಕೂತ್ಕೊಂಡಿದ್ರು. ನಾವೆಲ್ಲ ಪರಿಶೀಲನೆ ಮಾಡಿ ಅವ್ರನ್ನ ಅಲ್ಲಿಂದ ಪಾಣಿ ವಜಾ ಮಾಡಿಸ್ತೀವಲ್ಲ, ಹೈಕೋರ್ಟ್ಗೆ ಹೋದರು. ಅವರು ಹೈಕೋರ್ಟಲ್ಲಿ ಅವ್ರಿಗೇನು ನ್ಯಾಯ ಸಿಕ್ಕಿಲ್ಲ. ಇದು ಕೊಳ್ತೂರವ್ರ ಜಮೀನಲ್ಲ, ಸರ್ಕಾರಿ ಜಮೀನಿದು. ಇವರು ಸುಳ್ಳು ಹೇಳ್ತಾರೆ ಭಾಷಣದಾಗ, ಕೊಳ್ತೂರವ್ರು ನಿಮ್ಮ ಜಮೀನು 8 ಕೋಟಿ ನೀವು ಕೊಟ್ಟುಬಿಟ್ಟಿರಿ ಅಂತ. ಬಳುವಳಿ ಯಾವ ಬಳುವಳಿ? ಯಾವುದು ಬಳುವಳಿ ರೀ? ಸರ್ಕಾರಿ ಗೋಮಾಳಗಳು ಪಡ್ಕೊಂಡು ತಿನ್ನೋದು ಬಿಟ್ಬಿಟ್ಟು ನೀವು ಬಳುವಳಿ ಕೊಡಲ್ಲ. ನೀವು ಅದು ಸರ್ಕಾರಿ ಗೋಮಾಳ. ಅದು ಆ ಗೋಮಾಳನ ನಾವು ನಕಲಿ ದಾಖಲಾತಿಗಳು ಮಾಡಿಕೊಂಡು ಪೊಸಿಷನ್ ಎದುರು ಬಿಡಿಸಿದ್ದೀವಿ, ಸರ್ಕಾರಕ್ಕೆ ತೊಗೊಂಡಿದ್ದೀವಿ. ಸರ್ಕಾರ ಆದೇಶ ಆಗಿದೆ, ಶಂಕುಸ್ಥಾಪನೆ ಮಾಡಿದ್ದಾರೆ. ಅದು ನಾನು 10 ಸಾರಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ದೀನಿ, ಸುಧಾಕರ್ಗೆ ಹೇಳಿದ್ದೀನಿ, ಸುಧಾಕರ್ ಮೇಲೆ ಜಗಳ ಮಾಡಿದ್ದೀನಿ. ಏ ಏನಪ್ಪ ನೀನು ನಮ್ಮ ತಾಲೂಕಿಗೆ ಯಾವುದು ಕೊಟ್ಟಿಲ್ಲ, ಬರೀ ನೀನು ಚಿಕ್ಕಬಳ್ಳಾಪುರ ಅಂತೀಯ ಡಾಕ್ಟ್ರೆ, ನಮ್ಮ ತಾಲೂಕು ಕೊಡಬೇಕು ಅಂದಾಗ ಇಲ್ಲ ನಾ ಕೊಡ್ತೀನಿ ಅಂತ ಹೇಳಿಕೊಟ್ರು. 2 ಹಾಸ್ಪಿಟ್ಲ್ PSIಗಳು ಆಪರೇಷನ್ ಮಾಡಿಕೊಟ್ರು. ನಮ್ಮ ಸುಧಾಕರ್ ಅವರು ಮಾಡಿದ್ರು, ನಮ್ಮ ಸರ್ಕಾರ ಮಾಡಿದ್ದು. ಇವರೇನು ಮಾಡಿಲ್ಲ. ನಾನು 5 ವರ್ಷಗಳಲ್ಲಿ ಅಭಿವೃದ್ಧಿ ಮಾಡಿದರೆ ಈ ತಾಲೂಕಿನ ಪ್ರತಿ ಗ್ರಾಮದಲ್ಲಿ, ಇವತ್ತು ಪ್ರತಿ ಗ್ರಾಮದಲ್ಲಿ ಹೋಗಿ ಕೇಳ್ಕೊಂಬರಲಿ, ಬಚ್ಚೇಗೌಡರು ಮಾಡಿದ್ದಿದೆಯಾ, MTP ನಾಗರಾಜ್ ಮಾಡಿದ್ದಿದೆಯಾ ಅಂತಲ್ಲಿ. ನಾವು ಮಾಡಿರೋದು ನಮ್ಮ ಕಾಲದಲ್ಲಿ, ಇವ್ರ ಕಾಲದಲ್ಲಿ ಏನೂ ಮಾಡಲಿಲ್ಲ. ಚಿಕ್ಕೇಗೌಡರು ಹೇಳೋರು, ಬಚ್ಚೇಗೌಡರು ಇವತ್ತು ಇಲ್ಲಿ ಜಿಲ್ಲಿ 2 ಲೋಡ್ ಹೊಡೆದು ಪೂಜೆ ಮಾಡಿದ್ರೆ ರಾತ್ರಿ ಜಿಲ್ಲಿ ಗುಡ್ಡಿಗಳೋಗಿ ಇನ್ನೊಂದು ಊರಾಗಿರೋ ಅಂತ. ಇದು ಚಿಕ್ಕೇಗೌಡರು ಭಾಷೆಯಿಂದ ಹೇಳಿದರು. ಹಳೆ ಕಲ್ಲಕ್ಕೆ ಹೊಸ ಬಿಲ್ಲು, ನಾವು ಯಾವತ್ತೂ ಮಾಡಿಲ್ಲ. ಹಾಗೆ ಇವ್ರ ಕಾಲದಲ್ಲಿ ಎಲ್ಲ ಮಾಡಿದ್ದಾರೆ. ನಮ್ದು ಏನಾದರೂ ಇದ್ರೆ ಪ್ರೂವ್ ಮಾಡಿ, ಅವ್ರದ್ದು ನಾನು ಪ್ರೂವ್ ಮಾಡ್ತೀನಿ, ಬರ್ರಿ ನಾಳೆನೇ ಬಂದುಬಿಡಲಿ ಅಂಥೇಳಿ ಅವರು ಹೇಳಿರತಕ್ಕಂಥದ್ದೆಲ್ಲ ಸತ್ಯಕ್ಕೆ ದೂರವಾದದ್ದು. ನಾವು ಯಾವತ್ತೂ ಕೂಡ ಸತ್ಯ ಪ್ರಮಾಣವಾಗಿ ನಾವು ಯಾವತ್ತೂ ನ್ಯಾಯ ಧರ್ಮನ ಬಿಟ್ಟು ನಾವು ಯಾವತ್ತೂ ಹೋಗಲ್ಲ. ನ್ಯಾಯ ಧರ್ಮದ ಹಾದಿಯಲ್ಲೇ ನಮ್ಮ ಜನಪ್ರತಿನಿಧಿಯಾಗಿ ನಾನು ಜನರ ಸೇವೆ ಮಾಡೋಕ್ಕೆ ಬಂದಿರೋದು.